ಡಿ ಬಾಸ್ ಲ್ಯಾಂಬೋರ್ಗಿನಿ ಕಾರನ್ನು ಖರೀದಿಸಿರುವುದು ಎಲ್ಲರಿಗೆ ಗೊತ್ತಿರುವಂತಹ ವಿಚಾರ. ಆದ್ರೆ ಈ ಕಾರಿನ ಅದರಲ್ಲೂ ಡಿ ಬಾಸ್ ಕೊಂಡುಕೊಂಡಿರೋ ಕಾರಿನ ವೈಶಿಷ್ಟ್ಯತೆ ಗೊತ್ತಾ? ಹೌದು, ಸಂಕ್ರಾಂತಿ ಹಬ್ಬದಂದು ದರ್ಶನ್ ಲ್ಯಾಂಬೋರ್ಗಿನಿ ಕಾರನ್ನು ಖರೀದಿಸಿದ್ರು. ಮೊದಲ ದಿನದಂದು ಮನೆಯ ಬಳಿ ಕಾರಿಗೆ ಪೂಜೆಯನ್ನು ಸಲ್ಲಿಸಿ ಮೈಸೂರಿಗೆ ರೈಡ್ ಹೋಗಿದ್ರು. ಹಾಗೆ ಜನವರಿ 16ರಂದು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಕಾರಿಗೆ ಪೂಜೆ ಸಲ್ಲಿಸಿ ಬೆಂಗಳೂರಿಗೆ ವಾಪಸ್ಸಾಗಿದ್ರು. ಹೀಗಿರುವಾಗ ಈಗಾಗಲೇ ಡಿ ಬಾಸ್ನಲ್ಲಿ ಹಮಾರ್, ಜಾಗ್ವಾರ್, ಆಡಿ, ಫಾರ್ಚುನರ್ ಗಳಂತಹ ಲಕ್ಸುರಿ ಕಾರ್ಗಳಿದ್ರು. ಜಗತ್ತಿನ ಈ ದುಬಾರಿ ಕಾರನ್ನೇ ಯಾಕೆ ಕೊಂಡ್ಕೊಂಡ್ರು ಗೊತ್ತಾ? ಜಗತ್ತಿನ ಅತಿ ದುಬಾರಿ ಕಾರುಗಳ ಪಟ್ಟಿಯಲ್ಲಿರೋ ಈ ಕಾರಿಗೆ ಭಾರತದ ಮೊತ್ತ ಬರೋಬ್ಬರಿ 1,01,00,000 ರೂಪಾಯಿ. ಇಟಲಿ ಮೂಲದ ಈ ಕಾರು 3 ಮಾಡೆಲ್ಗಳಲ್ಲಿ ಲಭ್ಯವಿದ್ದು ಈಗಾಗಲೇ ಹೇಳಿದಂತೆ ದರ್ಶನ್ ಖರೀದಿಸಿದ್ದು 5 ಕೋಟಿ ಬೆಲೆ ಬಾಳುವ ಲ್ಯಾಂಬೋರ್ಗಿನಿ ಅವೆಂಟೆಂಡರ್. ಈ ಕಾರಿನ ವಿಶೇಷ ಏನಂದ್ರೆ 2 ಡೋರ್ಗಳು ಮೇಲ್ಭಾಗದಿಂದ ತೆರೆದುಕೊಳ್ಳುತ್ತದೆ. ಲ್ಯಾಂಬೋರ್ಗಿನಿ ಅತಿ ವೇಗದಲ್ಲಿ ಚಲಿಸೋ ಕಾರ್ ಆಗಿದ್ದು 320 ಗರಿಷ್ಠ ವೇಗವನ್ನು ಹೊಂದಿದೆ. 5,204 ಸಿಸಿ ಇದೆ. ಇದರ ಗ್ರೌಂಡ್ ಕ್ಲಿಯರೆನ್ಸ್ ಕೇವಲ 135 mm ಅನ್ನೋದೇ ಈ ಕಾರಿನ ಮತ್ತೊಂದು ವಿಶೇಷ. ಇನ್ನು ಈ ಕಾರಿನ ಡೋರ್ ಓಪನ್ ಮಾಡೋದ್ರಿಂದ ಹಿಡಿದು ಗೇರ್, ವಿಂಡೋ ಎಲ್ಲವೂ ಆಟೋಮೆಟಿಕ್. ಸ್ಯಾಂಡಲ್ವುಡ್ ನಲ್ಲಿ ಈ ದುಬಾರಿ ಲ್ಯಾಂಬೋರ್ಗಿನಿ ಕಾರು ಕೊಂಡುಕೊಂಡವರಲ್ಲಿ ಡಿ ಬಾಸ್ ಮೊದಲಿಗರು. ಈ ಹಿಂದೆಯೇ ಚಾಲೆಂಜ್ ಸ್ಟಾರ್ ಗೆ ಈ ಕಾರನ್ನು ಕೊಂಡುಕೊಳ್ಳುವ ಬಯಕೆ ಇತ್ತಂತೆ. ಆದ್ರೆ ಇದೀಗ ನೆರವೇರಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಕೋಸ್ಟಲ್ ಕನ್ನಡ ಪೇಜ್ ಗೆ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಗೆ ಕ್ಲಿಕ್ ಮಾಡಿ.